ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಪ್ರತಿ ತಿಂಗಳ ಕೊನೆ ಅಥವಾ ಪ್ರತಿ ತಿಂಗಳ ಮೊದಲನೇ ವಾರ ಒಂದು ಬಾರಿ ಬರುವ ಆ ಸಂದೇಶಕ್ಕೆ ನಾವು ದಿನದ ಹತ್ತು ಬಾರಿ ನಮ್ಮ ಮೊಬೈಲನ್ನು ಪರೀಕ್ಷೆ ಮಾಡ್ತಾ ಇರ್ತೀವಿ ಅದು ಬ್ಯಾಂಕಿನವರು ನಮ್ಮ ತಿಂಗಳ ಸಂಬಳ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವ ನಮ್ಮ ಸಂಬಳದ ಮೆಸೇಜ್ ಆ ಐದಾರು ಸಾಲಿನ ಚಿಕ್ಕ ಮೆಸೇಜ್ ನಮಗೆ ಕೊಡುವ ಕಾನ್ಫಿಡೆನ್ಸೇ ಬೇರೆ ಅದು ದುಡ್ಡು ನಮಗೆ ಕೊಡುವ ಅಪ್ರತಿಮ ಆತ್ಮಸ್ಥೈರ್ಯ ಹಾಗೆಯೇ ವ್ಯಾಪಾರದಲ್ಲಿ ಆಗುವ ಲಾಭ ಸಮಯಕ್ಕೆ ಒದಗಿ ಬರುವ ಹಣದ ಸಹಾಯ ವರ್ಷದ ಬೋನಸ್ ಇನ್ಸೆಂಟಿವ್ ಅಷ್ಟೇ ಯಾಕೆ ನಾವು ಖರೀದಿ ಮಾಡಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುವಿಗೆ ಅಕಸ್ಮಾತಾಗಿ ಬರುವ ಕ್ಯಾಶ್ ಬ್ಯಾಕ್ ಆಫರ್ ಗೂಗಲ್ ಪೇ ರೀತಿಯ ಯು ಪಿ ಐನಲ್ಲಿ ಬರುವ ಎರಡು ಮೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಹೀಗೆ ದುಡ್ಡು ಯಾವ ರೀತಿ ಬಂದರೂ ಅದು ಮನಸ್ಸಿಗೆ ಒಂದು ಸಂತೋಷವನ್ನು ಉಂಟುಮಾಡುತ್ತೆ ಅದು ಹಣಕ್ಕಿರುವ ದುಡ್ಡಿಗಿರುವ ಶಕ್ತಿ ಮದುವೆ ಮುಂಜಿಗಳಲ್ಲಿ ಬರುವ ಉಡುಗೊರೆಗಳಿಗಿಂತ ನಗದು ರೂಪದಲ್ಲಿ ಮುಯಿಗೆ ಬೆಲೆ ಜಾಸ್ತಿ ಹೀಗೆ ಹಣಕ್ಕೆ ಹಲವಾರು ಮುಖ ಹಲವಾರು ದಾರಿ ಆದರೆ ಅದು ಬಂದು ಸೇರುವ ದಾರಿ ನಮ್ಮದಾಗಿರಬೇಕು ಇದು ಪ್ರತಿಯೊಬ್ಬರ ಪ್ರಾಮಾಣಿಕ ಆಸೆ ಅಂತ ಅಂತಹ ಹಣ ಹದ್ದು ಬರುವ ಒಂದು ಸುಲಭ ಉಪಾಯವನ್ನು ನಿಮಗೆ ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ಈ ರೀತಿಯ ಉಪಯುಕ್ತ ಮಾಹಿತಿಯನ್ನು ನಿಮಗೆ ತಿಳಿಸುವ ವಿಡಿಯೋಗಳ ನೋಟಿಫಿಕೇಷನ್ಗೆ ನೀವು ನಮ್ಮ ನಂಬಿಕೆ ನೆಟ್ವರ್ಕ್ ಚಾನೆಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ ಅಂತ ಅತ್ಯಂತ ವಿನಮ್ರತೆಯನ್ನು ಕೇಳ್ಕೊತೀನಿ ಈಗ ವಿಷಯಕ್ಕೆ ಬರೋಣ ಸ್ನೇಹಿತರೆ ನಿಮಗೆ ನೆನಪಿದೆಯಾ ನಿಮ್ಮ ಮೊದಲ ತಿಂಗಳ ಸಂಪಾದನೆಯನ್ನು ತಂದು ನೇರವಾಗಿ ನಿಮ್ಮ ತಾಯಿಗೋ ಅಥವಾ ತಂದೆಯ ಕೈಗೋ ನೀವು ಕೊಟ್ಟಾಗ ಅವರು ಮಾಡುವ ಮೊದಲ ಕೆಲಸ ನಿಮ್ಮ ಹಣದ ಕವರನ್ನು ದೇವರ ಮುಂದೆ ಇಟ್ಟು ದೀಪ ಹಚ್ಚಿ ನಿಮ್ಮ ಸಮೃದ್ಧಿಯ ವರವನ್ನು ಅತ್ಯಂತ ಭಕ್ತಿಯಿಂದ ದೇವರಲ್ಲಿ ಕಣ್ಣು ತುಂಬಿಕೊಂಡು ಬೇಡ್ಕೋತಾರೆ ಅದು ಆವತ್ತಿನ ಕಾಲ ಆದರೆ ಈಗ ಹಣದ ರೂಪದಲ್ಲಿ ಕೊಡೋದಲ್ಲ ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಆದರೆ ಇಲ್ಲಿ ಆ ಹಳೆಯ ಭಾವುಕತೆಯ ಅನುಭವ ನಮಗೆ ಸಾಕಷ್ಟು ಜನರಿಗೆ ಆಗೋದಿಲ್ಲ ಅದೇ ಕಾರಣಕ್ಕೆ ಇವತ್ತಿನ ಈ ವಿಡಿಯೋ ತಿಂಗಳ ಸಂಬಳ ನಿಮ್ಮ ಖಾತೆಗೆ ಬಿದ್ದ ತಕ್ಷಣ ನೀವು ಎರಡು ವಸ್ತುಗಳನ್ನು ಖರೀದಿ ಮಾಡಬೇಕು ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಮಳ ಮಲ್ಲಿಗೆ ಹೂವು ಪ್ರತಿ ತಿಂಗಳ ಸಂಬಳದ ಮೊದಲ ಮೂವತ್ತು ರೂಪಾಯಿಯನ್ನು ಈ ಎರಡು ವಸ್ತುಗಳನ್ನು ಖರೀದಿಸಬೇಕು ಹೀಗೆ ಖರೀದಿಸಿದ ಮಲ್ಲಿಗೆ ಹೂವನ್ನು ಮನೆಯಲ್ಲಿ ಇರುವ ಮಹಿಳೆಯರಿಗೆ ನೀಡಬೇಕು ತಾಯಿ ಮಡದಿ ಅಕ್ಕ ತಂಗಿ ಯಾರು ಬೇಕಾದರೂ ಆಗಿರಬಹುದು ತಾಯಿಗೆ ಕೊಟ್ಟರೆ ಅದು ಸಾಮಾನ್ಯವಾಗಿ ದೇವರಿಗೆ ಅರ್ಪಣೆಯಾಗುತ್ತೆ ಹೆಂಡತಿ ಅಥವಾ ಸಹೋದರಿಯರಿಗೆ ಕೊಟ್ಟ ಹೂವು ಅವರ ಮುಡಿ ಸೇರಬಹುದು ಆದರೆ ಮೊದಲ ಸಮರ್ಪಣೆ ಮನೆಯ ಮಹಿಳೆಯರಿಗೆ ಸೇರಬೇಕು ಸ್ನೇಹಿತರೆ ಯತ್ರ ನಾರ್ಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳೋದು ಇದೇ ಕಾರಣಕ್ಕೆ ಯಾವ ಮನೆಯಲ್ಲಿ ಮಹಿಳೆಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನೀವು ಮನೆ ಮಹಿಳೆಯರನ್ನು ಪೂಜಿಸಬೇಕು ಅಂತಲ್ಲ ಅವರನ್ನು ಗೌರವಿಸಬೇಕು ಅನ್ನೋದು ಈ ಪಥದ ಮಾರ್ಮಿಕವಾದ ಅರ್ಥ ಯಾವ ಮನೆಯಲ್ಲಿ ಮಹಿಳೆಯರು ಪ್ರಸನ್ನರಾಗಿರ್ತಾರೋ ಆ ಮನೆ ಕಳೆಗುಂದೋದಿಲ್ಲ ಅಲ್ಲಿ ಸದಾ ಸಮೃದ್ಧಿ ಸಂತೋಷ ಲಾಭ ಮನೆ ಮಾಡುತ್ತವೆ ಅಂಥ ಮನೆಗಳಲ್ಲಿ ಸಾಕ್ಷಾತ್ ಕುಬೇರಲಕ್ಷ್ಮಿ ಒಲಿದು ಬರ್ತಾಳೆ ಕುಬೇರ ಲಕ್ಷ್ಮಿಯೇ ಒಲಿದು ಬಂದ ಮೇಲೆ ಅಲ್ಲಿ ಬಡತನಕ್ಕೆ ಜಾಗ ಇಲ್ಲ ಈ ರೀತಿ ಯಾವಾಗಲೂ ಒಂದು ಕರ್ತವ್ಯದಂತೆ ಮನೆಯ ಗಂಡಸು ಮಾಡಬೇಕು ಇನ್ನು ಕಲ್ಲುಪ್ಪು ತಾಯಿ ಮಹಾಲಕ್ಷ್ಮಿಯ ಪ್ರತಿರೂಪ ಉಪ್ಪು ಒಂದು ಹಿಡಿ ಉಪ್ಪನ್ನು ಸಂಬಳ ಬಂದ ದಿನ ಖರೀದಿಸಿ ತಪ್ಪದೆ ಯಾವುದಾದರೂ ದೇವಸ್ಥಾನಕ್ಕೋ ಅಥವಾ ಮಠಗಳಿಗೆ ದಾನ ಮಾಡಬೇಕು ದೇವಸ್ಥಾನ ಮತ್ತು ಮಠ ಬಿಟ್ಟರೆ ಬೇರೆಯಲ್ಲೂ ಕೂಡ ಉಪ್ಪನ್ನು ಕೊಡಬಾರದು ಗಮನವಿರಲಿ ದೇವಸ್ಥಾನಗಳಿಗೆ ನಾವು ನೀಡುವ ಕಲ್ಲುಪ್ಪು ನಮ್ಮ ಜೀವನದ ಆರ್ಥಿಕತೆಯನ್ನು ನಮ್ಮ ಕೆಲಸದಲ್ಲಿ ಅಭಿವೃದ್ಧಿಯನ್ನು ದುಪ್ಪಟ್ಟು ಮಾಡುತ್ತೆ ಇದು ಕಲ್ಲುಪ್ಪಿಗೆ ಇರುವ ಶಕ್ತಿ ಕೆಲವರು ಕೇಳ್ತಾರೆ ಹೆಣ್ಣು ಮಕ್ಕಳು ದುಡಿಯೋ ಈ ಕಾಲದಲ್ಲಿ ಏನು ಮಾಡಬೇಕು ಅಂತ ಅವರು ಕೂಡ ಸಂಬಳದ ಮೊದಲ ಖರ್ಚು ದೇವರಿಗೆ ದೇವರ ಮುಡಿಗೆ ಮುಡಿಸುವ ಹೂವಿನ ಖರೀದಿ ಮಾಡಬೇಕು ಉಪ್ಪನ್ನು ಖರೀದಿಸಿ ಈಗಾಗಲೇ ಹೇಳಿದ ವಿಧಾನವನ್ನು ಅನುಸರಿಸಬೇಕು ಈ ರೀತಿ ನೀವು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಖಂಡಿತ ಸಕಾರಾತ್ಮಕ ಬದಲಾವಣೆಗಳು ಆರಂಭವಾಗ್ತವೆ ಸ್ನೇಹಿತರೆ ಕಾಲ ಬದಲಾದ ಹಾಗೆ ನಮ್ಮ ಕೈಗೆಟುಕುವ ದೂರದಲ್ಲಿರುವ ನಮ್ಮ ಜೀವನವನ್ನು ಸುಲಭವಾಗಿಸುವ ಕಲ್ಲುಪ್ಪು ವಿಳೆದೆಲೆ ಅಡಿಕೆ ಶ್ರೀಗಂಧ ಬೆರಣಿ ಪುಷ್ಪಮಾಲೆ ಮಂತ್ರಾಕ್ಷತೆ ಪ್ರದಕ್ಷಿಣೆ ಹರಕೆ ಇಂಥ ಹಲವಾರು ವಿಷಯಗಳ ಮಹತ್ವ ಗೊತ್ತಿಲ್ಲದೆ ಅನೇಕ ಕಷ್ಟಗಳಿಗೆ ನಾವು ತುತ್ತಾಗ್ತೀವಿ ಅಂಥ ವಿಷಯಗಳನ್ನು ಗುರುತಿಸಿ ಆಚರಿಸಿ ಅಧ್ಯಯನ ಮಾಡಿ ನಿಮಗೆ ತಿಳಿಸುವುದೇ ನಮ್ಮ ಧ್ಯೇಯ ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅಂದರೆ ಯಾಕಾಗಬಾರ್ದು ಇಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ ಗಂಟೆಗಟ್ಟಲೆ ಾಲಹರಣವಾಗುತ್ತೆ ಅನ್ನುವ ಭಯ ಇಲ್ಲ ಇದರಿಂದ ಬೇರೆಯವರಿಗೆ ತೊಂದರೆ ಆಗಲ್ಲ ಇವು ಅತ್ಯಂತ ಸರಳ ಸುಲಭ ಪ್ರಭಾವಶಾಲಿ ವಿಧಾನಗಳು ಸ್ವಲ್ಪ ಶ್ರದ್ಧೆ ಇಟ್ಟು ಅನುಸರಿಸಿ ಇದೇ ರೀತಿಯ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ